ಕುಟುಂಬಕ್ಕಿಂತಲೂ ಪಕ್ಷ ಮುಖ್ಯವಾಗಿದೆ. ಸಾವಿರ ಸಂಖ್ಯೆಯಲ್ಲಿ ಸದಸ್ಯರು ಕಾಂಗ್ರೆಸ್ ಪರವಾಗಿದ್ದು ಗೆಲುವು ನಮ್ಮದೇ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಬರುವ ಡಿಸೆಂಬರ್ 10 ರಂದು ಜರುಗುವ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ರಾಯಬಾಗ್ ತಾಲೂಕಿನ ಕುಡಚಿ ಗ್ರಾಮೀಣ ಭಾಗಕ್ಕೆ ಭೇಟಿ ನೀಡಿ ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹುಳಿ ಪರ ಪ್ರಚಾರಾರ್ಥವಾಗಿ ಸಮಾಲೋಚನೆ ನಡೆಸಿದರು. ಈಗಾಗಲೇ ನಾವು ಎರಡು ಸುತ್ತಿನ ಪ್ರಚಾರ ಕೈಗೊಂಡಿದ್ದು ಸಾವಿರ ಸಂಖ್ಯೆಯಲ್ಲಿ ಸದಸ್ಯರು ಕಾಂಗ್ರೆಸ್ ಪರವಾಗಿದ್ದು ಮೊದಲನೇ ಸುತ್ತಿನಲ್ಲಿಯೇ ನಮ್ಮ ಗೆಲುವಾಗಲಿದೆ ಎಂದು ಕುಟುಂಬಕ್ಕಿಂತ ಪಕ್ಷ ಮುಖ್ಯವಾಗಿದೆ ಎಂದರು. ಮೆಂಬರ್ ಕೂಡ ನಮ್ಮವರೇ ಇದ್ದಾರೆ, ಚುನಾವಣೆಯಲ್ಲಿ ಆಯ್ಕೆಯಾದಾಗ ನಮ್ಮ ಪಕ್ಷಕ್ಕೆ ಗುಚ್ಚಿಕೊಂಡಿರೋದು. ಸೊ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಇರೋದ್ರಿಂದ ಗೆಲ್ಲಲಿಕ್ಕೆ ತೊಂದರೆ ಇಲ್ಲ. ಸೊ ಸುಲಭವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಚಂದ್ರ ಶೆಟ್ಟಿಗಳವರು ಮೊದಲನೇ ಗ್ರೌಂಡ್ ಮೇಲೆ ಅವರು ಗೆಲ್ತಾರೆ, ಅಷ್ಟು ವಿಶ್ವಾಸ ನಮ್ಗೆಲ್ಲರಿಗೆ. ಸರಿ, ಈಗ ತ್ರಿಕೋನ ಸ್ಪರ್ಧೆ ಆಗಿದೆ, ಒಂದ್ ಕಡೆ ನಿಮ್ಮ ಕುಟುಂಬದ ಪಕ್ಷದ ಪ್ರಶ್ನೆ, ಕುಟುಂಬ ಪ್ರಶ್ನೆ ಬರೋಲ್ಲ. ಯಾಕಂದ್ರೆ ಈ ಸ್ಪರ್ಧೆ ಮಾಡಿದವರು ಕಾಂಗ್ರೆಸ್ನವರಲ್ಲ, ಅವ್ರು ಬಿಜೆಪಿ ಇದ್ದಾರೆ. ಸೊ ನಮ್ಮ ಕಾಂಗ್ರೆಸ್ಗೂ ಅದಕ್ಕೂ ಯಾವುದು ಸಂಬಂಧ ಇಲ್ಲ. ಇಲ್ಲಿ ಫಸ್ಟ್ ಬರೋದು ಪಕ್ಷ, ನಂತರ ಕುಟುಂಬ ಪ್ರಶ್ನೆ ಬರುತ್ತೆ. ಹೀಗಾಗಿ ನಾವೆಲ್ಲರೂ ಪಕ್ಷದ ಪರವಾಗಿ ಎಲ್ಲರೂ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇವೆ. ಸರ್, ಹೋದ ಸರಿ ಪಕ್ಷೇತರ ಅಭ್ಯರ್ಥಿ ಮೊದಲನೇ ಪ್ರೊಸೆಸ್ ಅಲ್ಲಿ ವಿನ್ ಆಗಿದ್ದಾರೆ, ಈ ತರ ಯಾವ್ದು ಯಾವ ತರ ಆಗ್ಬೋದು? ಹೊಸಲ ಪರಿಸ್ಥಿತಿ ಬೇರೆ, ಈ ಸಾರಿ ಪರಿಸ್ಥಿತಿ ಬೇರೆ. ಹೊಸಲ ನಾವು ಸೋತಿದ್ವಿ, ಅದರ ಅನುಭವ ಇದೆ. ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡಿದ್ದೇವೆ. ಫಸ್ಟ್ ರೌಂಡ್ ಅಲ್ಲಿ ಗೆಲ್ತೀವಿ, ಎಷ್ಟು ಬೃದ್ಧಿ ಗೊತ್ತಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ನಾವು ಗೆಲ್ತೀವಿ, ಮಾತ್ರ ಹೇಳಬಲ್ಲ. ಈ ಸಮಯದಲ್ಲಿ ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ, ಕ್ಷೇತ್ರದ ಮುಖಂಡ ಮಹೇಂದ್ರ ತಮ್ಮನ್ನವರ್, ಪುರಸಭೆ ಉಪಾಧ್ಯಕ್ಷ ಹಮೀದಿನ್ ರೋಹಿಲೆ, ನಿಸಾರ್ ಬಾಗೆ, ಸದಾಶಿವ್ ಅಕ್ಕೆನ್ನವರ್, ಸಾದಿಕ್ ಸಜ್ಜನ್, ಅಪ್ಪ ಸಾಹೇಬ್ ಕುಲ್ಗುಡೆ, ದಸ್ತಗೀರ್ ಕಾಗ್ವಾಡೆ, ವಾಮನ್ ಹಟ್ಟಿಮನಿ, ಪುರಸಭೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ರಾಯಬಾಗ್.